ನಮಸ್ಕಾರ, ನನ್ನ ಹೆಸರು ಪೂಜಾ ಅಂತ. ನಾನು ಪಿನ್ನಾಕಲ್ ಬ್ಲೂಮ್ಸ್ನಲ್ಲಿ ಕೆಲಸ ಮಾಡ್ತೀನಿ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಟಾಪಿಕ್ ಶೇರ್ ಮಾಡ್ತೀನಿ. ಯಾವುದು ಅಂದರೆ, ಲಾಸ್ಟ್ ಟೈಮ್ ನೋಡಿರ್ಬೋದು ಕ್ಲೆಫ್ಟ್ ಲಿಪ್ ಆ್ಯಂಡ್ ಪ್ಯಾಲೆಟ್ ಅಂತ ಕೇಳಿದ್ದೀರಾ ಅನಿಸುತ್ತೆ. ಸೊ ಅದರದ್ದು ಇವಾಗ ಅದು ಸಂಬಂಧಪಟ್ಟದ್ದು ಮಕ್ಕಳಿಗೆ ಏನೇನು ತೊಂದರೆ ಆಗುತ್ತೆ ನೋಡೋಣ. ಇವಾಗ ಮಕ್ಕಳಲ್ಲಿ ನಾನು ಹೇಳ್ದಂಗೆ ಯೂಶ್ವಲಿ ಅದು ಮಕ್ಕಳು ಹುಟ್ಟಿದ ತಕ್ಷಣ ಅದು ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ನೀವು ನೋಡ್ಬೋದು ಮಗು ಜನ್ಮ ತಗೊಳ್ ತಕ್ಷಣ, ಅಂದರೆ ಮಗು ಹುಟ್ಟಿದ ಮೇಲೆ ಅದನ್ನು ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ಸೊ ಅದರಿಂದಾಗಿ ಏನೇನು ಅವ್ರಿಗೆ ಮಾಡಬೇಕಾಗುತ್ತೆ, ಫಸ್ಟ್ ಆಫ್ ಆಲ್ ಫೀಡಿಂಗು. ಯೂಶ್ವಲಿ ನಾರ್ಮಲಿ ಮಕ್ಕಳು ಹುಟ್ಟಿದ ಮೇಲೆ ಫೀಡಿಂಗ್ ಆಗ್ತಿತ್ತಲ್ಲ, ನಾರ್ಮಲಿ ಕ್ಲೆಫ್ಟ್ ಲಿಪ್ ಇಲ್ಲದೆ ಇರೋರಿಗೆ ಫೀಡಿಂಗು ಚೆನ್ನಾಗಿರುತ್ತೆ, ಮತ್ತು ವಾಪಸ್ ಏನು ಬರೋದಿಲ್ಲ. ಬಟ್ ಆದರೆ ಕ್ಲೆಫ್ಟ್ ಲಿಪ್ ಮತ್ತು ಅಥವಾ ಪ್ಯಾಲೆಟ್ ಕ್ಲೆಫ್ಟ್ ಪ್ಯಾಲೆಟ್ ಅಥವಾ ಲಿಪ್ಪಲ್ಲಿ ಇರೋರಿಗೆ ತೊಂದರೆ ಆಗುತ್ತೆ. ಲಿಪ್ಪಲ್ಲಿ ಅಥವಾ ಬ್ರೆಸ್ಟ್ ಫೀಡಿಂಗಲ್ಲಿ ತೊಂದರೆ ಆಗುತ್ತೆ. ಯಾಕಂದರೆ ಅದು ಲಿಕ್ವಿಡ್ ಹೋದ ತಕ್ಷಣ ಅದು ವಾಪಸ್ ಬರುತ್ತೆ, ಮೂಗಿಂದನೂ ಬರ್ಬೋದು ಅಥವಾ ಬಾಯಿಂದನೇ ವಾಪಸ್ ಬರುತ್ತೆ. ಸೆಕೆಂಡ್ ಅಂದರೆ ಅವ್ರಿಗೆ ಇಯರ್ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಜಾಸ್ತಿ. ಯಾಕಂದರೆ ನಮ್ಮದು ಏನು ಫ್ಯಾರಿಂಗ್ಸ್ ಏನಿದೆ ಮತ್ತು ಯೂಸ್ಟ್ರಚಿನ್ ಟ್ಯೂಬ್ ಕನೆಕ್ಟೆಡ್ ಇರುತ್ತೆ. ಸೊ ಅದರಿಂದ ಯಾಕಂದರೆ ಇಲ್ಲಿ ಹೋಲ್ ಇರೋದ್ರಿಂದ ಇನ್ಫೆಕ್ಷನ್ಸ್ ಜಾಸ್ತಿ ಬೇಗ ಆಗುತ್ತೆ. ಸೊ ಯಾವಾಗಲೂ ಹೋಲ್ ಇರೋದ್ರಿಂದ ಅಂದರೆ ಗಾಳಿ ಹೋಗ್ತಾ ಇರುತ್ತೆ ಮತ್ತು ಏನಾದ್ರು ತಿಂತಾ ಇರ್ತೀವಿ. ಸೊ ಅದರಿಂದ ಇನ್ಫೆಕ್ಷನ್ಸು ಯೂಸ್ಟ್ರಚಿನ್ ಟ್ಯೂಬು ಅಂದನು ಇಯರ್ ಇನ್ಫೆಕ್ಷನ್ಸ್ ಅಥವಾ ಇಯರಿನ ಲಾಸ್ ಅಂತಲೂ ಆಗ್ಬೋದು, ಚಾನ್ಸಸ್ ಇರುತ್ತೆ. ಮತ್ತು ಅವ್ರು ಗ್ರೋ ಆಗ್ತಾ ಆಗ್ತಾ ಮತ್ತು ಅವ್ರಿಗೆ ಕ್ಲಾರಿಟಿ ಸ್ಪೀಚ್ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಾವು ಏನೇ ಮಾತಾಡಿದ್ರು ನಮ್ಮದು ಸ್ಪಷ್ಟತೆ ಏನಾಗುತ್ತೆ, ನಾಲ್ಗೆ ಮೂವ್ ಆಗಬೇಕು, ಮತ್ತು ನಮ್ಮದು ಮೌತ್ ಏನಿದೆ ಅದು ಕರೆಕ್ಟಾಗಿ ಅಪ್ರೋಪ್ರಿಯೇಟಾಗಿ ಮೂವ್ ಆಗುತ್ತೆ. ಅವ್ರಿಗೇನಂದರೆ ಹೋಲ್ ಅಥವಾ ಕಟ್ ಏನಿರೋದ್ರಿಂದ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ, ಮತ್ತು ಏರ್ ಎಸ್ಕೇಪ್ಸ್ ಆಗ್ತಾ ಇರುತ್ತೆ, ಮತ್ತು ಮೂಗಿನಿಂದ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸೊ ಯಾಕಂದರೆ ಜಾಸ್ತಿ ಗಾಳಿ ಮೂಗಿಂದ ಹೋಗುತ್ತೆ, ಮತ್ತು ಕೆಲವೊಂದು ಶಬ್ದಗಳು ನೀವು ಮ ಅಥವಾ ನ ಶಬ್ದಗಳು ಜಾಸ್ತಿ ಮೂಗಿಂದ ಹೋಗ್ತಾ ಇರುತ್ತೆ. ಸೊ ಅದರಿಂದ ನಾವು ರೆಸೊನೆನ್ಸ್ ಪ್ರಾಬ್ಲಮ್ಸು ಇರುತ್ತೆ, ಕ್ಲಾರಿಟಿ ಎಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ಏನು ಆಪ್ಷನ್ನು, ಟ್ರೀಟ್ಮೆಂಟು ಸರ್ಜರಿಕಲಿ ಆಗಿ ನೀವು ಹೋಗ್ಬೋದು. ಸರ್ಜರಿ ಮಾಡಿದ್ಮೇಲೆ ಅದನ್ನು ನಾವು ಸ್ಪೀಚ್ ಥೆರಪಿ ಮುಖಾಂತರ ಹೇಗೆ ಅವ್ರನ್ನ ಫೀಡಿಂಗಲ್ಲಿ ಹೆಲ್ಪ್ ಆಗುತ್ತೆ, ಮತ್ತು ಇಯರ್ ಇನ್ಫೆಕ್ಷನ್ ಹೇಗೆ ನಾವು ತಡೆಗಟ್ಟಬೋದು ಅಥವಾ ಹೇಗೆ ಸ್ಪೀಚ್ ಥೆರಪಿ ಕೊಟ್ಟು ಕ್ಲಾರಿಟಿಯನ್ನು ಇಂಪ್ರೂವ್ ಮಾಡ್ಬೋದು ಅಂತ ನೀವು ಸರ್ಜರಿ ಆದ ನಂತರ ನೀವು ಸ್ಪೀಚ್ ಥೆರಪಿಸ್ಟ್ನ ಮೀಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದು ಟ್ರೀಟ್ಮೆಂಟ್ನ ತೊಗೊಳ್ಬೋದು. ಓಕೆ, ಆಲ್ ದಿ ಬೆಸ್ಟ್ ಫ್ರಮ್ ಪಿನ್ನಾಕಲ್ ಬ್ಲೂಮ್ಸ್ ನೆಟ್ವರ್ಕ್. ಥ್ಯಾಂಕ್ ಯು. Autism spectrum disorder, psychological problems are troubling approximately 80 crore people across the world, could endanger your children's future too. Pinnacle Blooms Network is probably the only chain of child development rehabilitation therapy centers offering SMART goals-based speech therapy, occupational therapy, behavioral therapy, psychological counseling for kids to be part of mainstream society and bring smiles into their families. Pinnacle's Miracle is 360-degree patented digital platform to bring technology for empowering kids with special needs. Pinnacle Blooms Network is special edu healthcare unit of Bharat Healthcare Private Limited, Government of India's prestigious Startup India awarded futuristic health tech organization. Largest team of proven therapists ready to work with your kid. Contact us today 9100-181-181 for free assessment.